ಅದು ಮಾಡಿರ್ತಕ್ಕಂಥದ್ದು ಹಿಂಗೆ ಅಂತೆ ಅಂತಕ್ಕಂತೆ ನಾನಂತೂ ನೋಡಿಲ್ಲ ಅದನ್ನು, ಇನ್ನೂ ಹೊರಗಡೆ ಅಂತೂ ಬಂದಿಲ್ಲ. ಅದು ಹಿಂಗೆ ಬಂದಿದೆ ಅಂತಕ್ಕಂಥದ್ರ ಮೇಲೆ ಇದು ಇವತ್ತು ಚರ್ಚೆ ಆಗ್ತಾ ಇರೋದು. ಅದಕ್ಕೆ ಅದು ಬಂದ ಮೇಲೆ ಅದು ಒಳ್ಳೆ ರೀತಿಯಲ್ಲಿ ಚರ್ಚೆ ಆಗ್ಬೋದು ಅಂತೇಳಿ, ಅದನ್ನು ಯಾವ ರೀತಿ ತರಬೇಕು, ಕಂಪ್ಲೀಟಾಗಿ ಆಗಿದೆಯೋ ಇಲ್ಲವೋ ಅದ್ರ ಬಗ್ಗೆ ಎಲ್ಲ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಹಾಂ, ಅಲ್ಲ ಅವ್ರವರಿಗೆ ಬಿಟ್ಟಿರೋದು, ಈಗ ಅವ್ರವ್ರ ಹೇಳಿಕೆಯನ್ನು ಹೇಳ್ಕೊಂಡಿದ್ದಾರೆ, ಅದನ್ನು ಅವ್ರಿಗೆ ಬಿಟ್ಟು ಬಿಡ್ತೀನಿ. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷದ ಒಂದು ನಿರ್ಧಾರ ಏನು ಅಂತ ಹೇಳಿದರೆ, ಜಾತಿ ಗಣತೆ ಅದು ಆಗಬೇಕು, ಅದು ಬರಬೇಕು ಅಂತ ಹೇಳಿದೆ. ಅದು ಒಳ್ಳೆ ರೀತಿಯಲ್ಲಿ ಆಗಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ, ನ್ಯಾಯಬದ್ಧವಾಗಿ ಆಗಲಿ ಅಂತಕ್ಕಂಥದ್ದು ಕೂಡ. ಅವ್ರ ಪಕ್ಷದೊಳಗೆಲ್ಲ ಒಂದು ಮೂರು ನಾಲ್ಕು ಜನ ನಿಲ್ಲಿಸಿದ್ರಲ್ಲ ವರ್ಷ ವರ್ಷ, ಅವಾಗ ಇವರೇ ಉಸ್ತುವಾರಿ ತಗೊಂಡಿದ್ರಂತ ಆರ್ ಅಶೋಕ್ ಅವರು, ಅವ್ರ ಸೂತ್ರಧಾರರಂತ. ಅವರು ಅನುಭವದ ಮೇಲೆ ಇಲ್ಲ ಅಂದ್ಕೊಂಬಿಟ್ಟಾರೆ. ಅವ್ರ ಪಕ್ಷದಲ್ಲಿರೋ ಅನುಭವನ ನಮ್ಮ ಪಕ್ಷಕ್ಕೆ ಹೇರೋದು ಬೇಡ. ಅವ್ರ ಮುಂದೆ ಚುನಾವಣೆ ಐತಿ, ಅದ್ರ ಬಗ್ಗೆ ನೋಡೋಕ್ಕೆ ಹೇಳ್ರಿ. ಒಂದು ವಿರೋಧ ಪಕ್ಷದೊಳಗೆ ಒಂದು ಒಳ್ಳೆ ಸ್ಥಾನ ಕೊಟ್ಟಾರೆ, ಸರ್ಕಾರಕ್ಕೆ ಪ್ರಶ್ನೆ ಮಾಡೋ ಸ್ಥಾನಮಾನ ಕೊಟ್ಟಾರೆ, ಆ ಕೆಲಸ ಮಾಡೋಕ್ಕೆ ಹೇಳ್ರಿ. ಅದು ಮಾಡಿರ್ತಕ್ಕಂಥದ್ದು ಹಿಂಗೆ ಅಂತೆ ಅಂತಕ್ಕಂತೆ ನಾನಂತೂ ನೋಡಿಲ್ಲ ಅದನ್ನು, ಇನ್ನೂ ಹೊರಗಡೆ ಅಂತೂ ಬಂದಿಲ್ಲ. ಅದು ಹಿಂಗೆ ಬಂದಿದೆ ಅಂತಕ್ಕಂಥದ್ರ ಮೇಲೆ ಇದು ಇವತ್ತು ಚರ್ಚೆ ಆಗ್ತಾ ಇರೋದು. ಅದಕ್ಕೆ ಅದು ಬಂದ ಮೇಲೆ ಅದು ಒಳ್ಳೆ ರೀತಿಯಲ್ಲಿ ಚರ್ಚೆ ಆಗ್ಬೋದು ಅಂಥೇಳಿ, ಅದನ್ನು ಯಾವ ರೀತಿ ತರಬೇಕು, ಕಂಪ್ಲೀಟಾಗಿ ಆಗಿದೆಯೋ ಇಲ್ಲವೋ ಅದ್ರ ಬಗ್ಗೆ ಎಲ್ಲ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಹಾಂ, ಅಲ್ಲ ಅವ್ರವರಿಗೆ ಬಿಟ್ಟಿರೋದು, ಈಗ ಅವ್ರವ್ರ ಹೇಳಿಕೆಯನ್ನು ಹೇಳ್ಕೊಂಡಿದ್ದಾರೆ, ಅದನ್ನು ಅವ್ರಿಗೆ ಬಿಟ್ಟು ಬಿಡ್ತೀನಿ. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷದ ಒಂದು ನಿರ್ಧಾರ ಏನು ಅಂತ ಹೇಳಿದರೆ, ಜಾತಿ ಗಣತೆ ಅದು ಆಗಬೇಕು, ಅದು ಬರಬೇಕು ಅಂತ ಹೇಳಿದೆ. ಅದು ಒಳ್ಳೆ ರೀತಿಯಲ್ಲಿ ಆಗಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ, ನ್ಯಾಯಬದ್ಧವಾಗಿ ಆಗಲಿ ಅಂತಕ್ಕಂಥದ್ದು ಕೂಡ. ಅವ್ರ ಪಕ್ಷದೊಳಗೆಲ್ಲ ಒಂದು ಮೂರು ನಾಲ್ಕು ಜನ ನಿಲ್ಲಿಸಿದ್ರಲ್ಲ ವರ್ಷ ವರ್ಷ, ಅವಾಗ ಇವರೇ ಉಸ್ತುವಾರಿ ತಗೊಂಡಿದ್ರಂತ ಆರ್ ಅಶೋಕ್ ಅವರು, ಅವ್ರ ಸೂತ್ರಧಾರರಂತ. ಅವರು ಅನುಭವದ ಮೇಲೆ ಇಲ್ಲ ಅಂದ್ಕೊಂಬಿಟ್ಟಾರೆ. ಅವ್ರ ಪಕ್ಷದಲ್ಲಿರೋ ಅನುಭವನ ನಮ್ಮ ಪಕ್ಷಕ್ಕೆ ಹೇರೋದು ಬೇಡ. ಅವ್ರ ಮುಂದೆ ಚುನಾವಣೆ ಐತಿ, ಅದ್ರ ಬಗ್ಗೆ ನೋಡೋಕ್ಕೆ ಹೇಳ್ರಿ. ಒಂದು ವಿರೋಧ ಪಕ್ಷದೊಳಗೆ ಒಂದು ಒಳ್ಳೆ ಸ್ಥಾನ ಕೊಟ್ಟಾರೆ, ಸರ್ಕಾರಕ್ಕೆ ಪ್ರಶ್ನೆ ಮಾಡೋ ಸ್ಥಾನಮಾನ ಕೊಟ್ಟಾರೆ, ಆ ಕೆಲಸ ಮಾಡೋಕ್ಕೆ ಹೇಳ್ರಿ. ಅವ್ರ ಪಕ್ಷದೊಳಗೆಲ್ಲ ಒಂದು ಮೂರು ನಾಲ್ಕು ಜನ ನಿಲ್ಲಿಸಿದ್ರಲ್ಲ ವರ್ಷ ವರ್ಷ, ಅವಾಗ ಇವರೇ ಉಸ್ತುವಾರಿ ತಗೊಂಡಿದ್ರಂತ ಆರ್ ಅಶೋಕ್ ಅವರು, ಅವ್ರ ಸೂತ್ರಧಾರರಂತ. ಅವರು ಅನುಭವದ ಮೇಲೆ ಇಲ್ಲ ಅಂದ್ಕೊಂಬಿಟ್ಟಾರೆ. ಅವ್ರ ಪಕ್ಷದಲ್ಲಿರೋ ಅನುಭವನ ನಮ್ಮ ಪಕ್ಷಕ್ಕೆ ಹೇರೋದು ಬೇಡ. ಅವ್ರ ಮುಂದೆ ಚುನಾವಣೆ ಐತಿ, ಅದ್ರ ಬಗ್ಗೆ ನೋಡೋಕ್ಕೆ ಹೇಳ್ರಿ. ಒಂದು ವಿರೋಧ ಪಕ್ಷದೊಳಗೆ ಒಂದು ಒಳ್ಳೆ ಸ್ಥಾನ ಕೊಟ್ಟಾರೆ, ಸರ್ಕಾರಕ್ಕೆ ಪ್ರಶ್ನೆ ಮಾಡೋ ಸ್ಥಾನಮಾನ ಕೊಟ್ಟಾರೆ, ಆ ಕೆಲಸ ಮಾಡೋಕ್ಕೆ ಹೇಳ್ರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.